ಅದೊಂದು ತಂಪಾದ ಬೇಸಿಗೆಯ ಸಂಜೆ. ಮೇರಿ ಆಂಟಿ ಮ್ಯಾಕ್ಸ್ ಮತ್ತೆ ಟಾಮಿಯನ್ನ ನೋಡಕ್ಕೆ ಬಂದಿದ್ರು. ಓ ಮಕ್ಳೇ, ಕ್ಯಾಂಪಿಗೆ ಹೋಗಕ್ಕೆ ಎಷ್ಟೊಳ್ಳೆ ರಾತ್ರಿ ಅಲ್ವಾ? ಕ್ಯಾಂಪಿಂಗ್ ರಾತ್ರಿಲಿ? ಹೌದು, ಕ್ಯಾಂಪಿಂಗ್ ಮತ್ತೆ ನಕ್ಷತ್ರ ವೀಕ್ಷಣೆ ಅಂತ ಹೇಳಿದ್ರು. ಮೇರಿ ಆಂಟಿ ಟೆಂಟ್ ಅನ್ನು ತಂದಿದ್ರು, ಆದ್ರಿಂದ ಮಕ್ಳಿಬ್ರು ಟೆಂಟ್ ಅನ್ನ ಹಾಕಕ್ಕೆ ಸಹಾಯ ಮಾಡಿದ್ರು. ಆ ಸಂಜೆ ಎಲ್ರೂ ಟೆಂಟಿನ ಹುಲ್ಲು ಹಾಸಿನ ಮೇಲೇನೆ ಮಲಗಿದ್ರು ಮತ್ತೆ ಮೇಲೆ ಆಕಾಶದಲ್ಲಿ ನಕ್ಷತ್ರನ ನೋಡ್ತಿದ್ರು. ದೊಡ್ಡ ಹೊಳೆಯುತ್ತಿರೋ ನಕ್ಷತ್ರನ ತೋರಿಸ್ತಾ ಮೇರಿ ಆಂಟಿ ಮ್ಯಾಕ್ಸ್ ಅಂತ ಕರೆದ್ರು. ಆ ದೊಡ್ಡದಾದ ಕೆಂಪು ನಕ್ಷತ್ರ ನೋಡಿದ್ಯಾ? ಅದು ಮಂಗಳ ಗ್ರಹ. ವಾವ್, ನಾನ್ ದೊಡ್ಡೋನಾದ್ಮೇಲೆ ಮಂಗಳ ಗ್ರಹಕ್ಕೆ ಹೋಗ್ತೀನಿ. ನಕ್ಷತ್ರಗಳನ್ನ ನೋಡ್ ನೋಡ್ತಿದ್ದಂತೆ ಮ್ಯಾಕ್ಸ್ ನಿದ್ದೆಗೆ ಜಾರದ. ಆಗ್ಲೇ ಕನಸಿನ ಲೋಕದಲ್ಲಿ ಟಾಮಿ ತನ್ನ ಪುಸ್ತಕಗಳನ್ನ ಜೋಡಿಸ್ತಿದ್ಲು. ಬೇಗ ಮ್ಯಾಕ್ಸ್, ನಿನ್ನ ಮಲ್ಗೋ ಚೀಲನ ತಗೊಂಡ್ ಹೊರಡು. ಅದೇ ಸಮಯಕ್ಕೆ ಬೆನ್ ಅಂಕಲ್ ಅಲ್ಲಿಗ್ ಬಂದ್ರು. ಹೋ, ಎಲ್ವೂ ಸರಿಯಾಗಿದೆ ತಾನೆ? ಸಮಯಕ್ಕೆ ಸರಿಯಾಗಿ ನೀವೆಲ್ಲ ಹೊರಟಿರಿ ಅಂತ ಬಿರುಸಾಗಿ ಏದಿಸ್ರು ಬಿಡ್ತಾ ಹೇಳಿದ್ರು. ಆ ಇಬ್ರು ಧೈರ್ಯಶಾಲಿಗಳಾದ ಗಗನಯಾತ್ರಿಗಳು ಬೆಳ್ಳಿಯ ಬಣ್ಣದ ರಾಕೆಟ್ ಹತ್ತಾ ಅಂಕಲ್ ಮ್ಯಾಕ್ಸ್ಗೆ ವಿದಾಯ ಹೇಳಿದ್ರು. ಮ್ಯಾಕ್ಸ್ ಮತ್ತೆ ಟಾಮಿ ಸೀಟ್ ಬೆಲ್ಟ್ ಅನ್ನ ಭದ್ರಪಡಿಸ್ಕೊಂಡ್ರು. ಇಂಜಿನ್ಗಳೆಲ್ಲ ಸರಿ ಇದೆಯಾ? ಇಳಿ ಎಣಿಕೆ ಶುರು ಆಗುತ್ತೆ. ಕೆಚ್ಚೆದೆಯ ಗಗನಯಾತ್ರಿಗಳು ಮಂಗಳ ಗ್ರಹದೆಡೆಗೆ ಒಮ್ಮೆಲೆ ರಾಕೆಟ್ನಲ್ಲಿ ಹೊರಟೇ ಬಿಟ್ರು. ಕೆಲವೇ ನಿಮಿಷಗಳಲ್ಲಿ ಬಾಹ್ಯಾಕಾಶ ತಲುಪಿದ್ರು. ಅಲ್ಲಿ ನೋಡು ಟಾಮಿ, ಅದೇ ಮಂಗಳ ಗ್ರಹ. ನಾವು ಇಳಿಯೋದಕ್ಕೆ ಸಿದ್ಧರಾಗೋಣ. ಕಾಪಿ ದಟ್. ಮಂಗಳ ಗ್ರಹದಲ್ಲಿ ರಾಕೆಟ್ ಅನ್ನ ಇಳಿಸಿ ಪಕ್ಕದಲ್ಲಿದ್ದ ಕಿಟಕಿಯಿಂದ ನೋಡಿದ್ರು. ವಾವ್, ಕೊನೆಗೂ ನಾವಿಲ್ಲಿದ್ದೇವೆ. ಇದೆಷ್ಟು ಅದ್ಭುತವಾಗಿದೆ. ಬಾ, ಮಂಗಳ ಗ್ರಹನ ಸುತ್ತಿ ಬರೋಣ. ಆ ಇಬ್ಬರು ಪುಟ್ಟ ಗಗನಯಾತ್ರಿಗಳು ಭಾರವಾದ ಬಾಹ್ಯಾಕಾಶ ಭೂಷಣವನ್ನ ಹಾಕೊಂಡು ಮಂಗಳ ಗ್ರಹದ ಮೇಲೆ ಓಡಾಡಿದ್ರು. ಹಾದಿಯೆಲ್ಲ ಅವರ ದೊಡ್ಡ ಬೂಟಿನ ಛಾಪು. ಮ್ಯಾಕ್ಸ್ ಬಾಹ್ಯಾಕಾಶದಲ್ಲಿ ಜೋರಾಗಿ ಗಾಳಿಯಿಂದ ಸಡ್ ಮಾಡ್ತಿದ್ದ. ಟಾಮಿ ಒಂದು ಬಕೆಟ್ನ ತುಂಬ ಮಣ್ಣು ಕಲ್ಲು ತುಂಬಿಸ್ಕೊಂಡ್ಲು. ಅವರು ಸುತ್ತ ನೋಡಿದ್ರು, ಯಾರೂ ಇರಲಿಲ್ಲ. ಆಗ ಒಮ್ಮೆಗೆ ಒಂದು ದೊಡ್ಡ ಗಡುಸಾಗಿ ಕೂಗುವ ಸದ್ದು ಕೇಳಿಸ್ತು. ಟಾಮಿ ತಕ್ಷಣನೇ ಒಂದು ದೊಡ್ಡ ಬಂಡೆ ಹಿಂದೆ ಬಚ್ಚಿಟ್ಕೊಂಡ್ಲು. ಬಚ್ಚಿಟ್ಕೋ ಮ್ಯಾಕ್ಸ್, ಬಚ್ಚಿಟ್ಕೋ, ಯಾವುದೋ ಬಾಹ್ಯಾಕಾಶ ಪ್ರಾಣಿ ಇದೆ ಅನ್ಸುತ್ತೆ. ಆದ್ರೆ ಮ್ಯಾಕ್ಸ್ ನಿಂತು ನಗುತ್ತಾ, ಅದು ಯಾವ ಪ್ರಾಣಿನೂ ಅಲ್ಲ, ಅದು ನನ್ನ ಹೊಟ್ಟೆ, ನನಗೆ ತುಂಬಾ ಹಸಿವಾಗ್ತಿದೆ. ಅವರಿಬ್ರು ತಮ್ಮ ರಾಕೆಟ್ ಕಡೆಗೆ ತೇಲುತ್ತಾ ಹೋಗಿ ತಂದಿದ್ದ ವಿಶೇಷ ಭಕ್ಷ್ಯಗಳನ್ನು ತಿಂದ್ರು. ಮ್ಯಾಕ್ಸ್ ತನ್ನ ಕೈಗಡಿಯಾರನ ನೋಡಿ, ಸಮಯ ಆಯ್ತು, ಹೊರಡೋಣ ನಡಿ. ಇರು, ನಾವು ಮಂಗಳ ಗ್ರಹಕ್ಕೆ ಬಂದಿದ್ವಿ ಅಂತ ಗುರುತಾಗಿ ಬಾವುಟನ ನೆಡೋಣ. ಆದ್ರೆ ಟಾಮಿ ಕಲ್ಲುಗಳನ್ನ ರಾಕೆಟ್ಗೆ ತುಂಬಿಸೋದ್ರಲ್ಲಿ ಬಿಸಿ ಇದ್ಲು. ಬಾ, ಮನೆಗ್ ಹೋಗೋಣ, ಅಂಕಲ್ ಬೆನ್ ಕಾಯ್ತಾ ಇರ್ತಾರೆ. ಅವರು ತಮ್ಮ ರಾಕೆಟ್ಗೆ ಹಿಂತಿರುಗಿದ್ರು. ಅದು ಸಿಡಿಯುತ್ತಾ ಹೊರಟಿತು. ಆದಷ್ಟು ಬೇಗ ಅವರು ಮತ್ತೆ ಭೂಮಂಡಲಕ್ಕೆ ಸಮುದ್ರದ ಅಲೆಗಳನ್ನ ಸೀಳುತ್ತಾ ಬಂದಿಳಿದ್ರು. ನಾವು ಮಂಗಳ ಗ್ರಹದಿಂದ ಬಂದ್ವಿ ಅಂತ ಟಾಮಿ ಸಂತೋಷದಿಂದ ಬಾವುಟ ಹಾರಿಸಿದ್ಲು. ಹೇಯ್, ಈ ಬಾವುಟ ನಿನಗೆಲ್ಲಿ ಸಿಕ್ತು ಅಂತ ಮ್ಯಾಕ್ಸ್ ಕೂಗ್ದ. ಯಾರೋ ಬೇಜವಾಬ್ದಾರಿ ಮನುಷ್ಯ ಮಂಗಳ ಗ್ರಹದಲ್ಲೇ ಬಿಟ್ಟಿದ್ದ. ಬಿಡು ನನ್ನ ಕೈನ ಮ್ಯಾಕ್ಸ್, ಮ್ಯಾಕ್ಸ್ ಎದ್ದೇಳು, ಬಿಡು ನನ್ನ ಕೈನ, ಟಾಮಿ ಕೂಗಿದ್ಲು. ಮ್ಯಾಕ್ಸ್ ಎಚ್ಚರಗೊಂಡಾಗ ಟಾಮಿ ಕೂಗಾಟ ಮತ್ತೆ ಮೇರಿ ಆಂಟಿ ಇವರಿಬ್ಬರನ್ನ ನೋಡಿ ನಗ್ತಿರೋದನ್ನ ನೋಡ್ದ. ಅದೊಂದು ಕ್ರಿಸ್ಮಸ್ ನಂತರದ ಶನಿವಾರ. ಮ್ಯಾಕ್ಸ್ ಮತ್ತೆ ಟಾಮಿ ಇಬ್ರು ಮೇರಿ ಆಂಟಿ ಮನೆಗೆ ಹೋದ್ರು. ಸಂಜೆ ಆಗ್ತಿದ್ರು, ಮ್ಯಾಕ್ಸ್ಗೆ ನಿದ್ದೆ ಬರ್ತಿರ್ಲಿಲ್ಲ. ಆದ್ರಿಂದ ಮೇರಿ ಆಂಟಿ ಮ್ಯಾಕ್ಸ್ ಪಕ್ಕದಲ್ಲಿ ಕೂತ್ಕೊಂಡ್ರು.
ಮೇರಿ ಆಂಟಿ, ಈ ಪುಸ್ತಕನ ಓದ್ತೀರಾ? ಇದನ್ನ ನಾನು ಕ್ರಿಸ್ಮಸ್ಗೆ ತಗೊಂಡೆ. ಖಂಡಿತವಾಗಿ ಅಂತ ಕಥೆನ ಓದಕ್ಕೆ ಶುರು ಮಾಡಿದ್ರು. ಒಂದಾನೊಂದು ಕಾಲದಲ್ಲಿ ಚಿಕ್ಕ ಮನೆಯಲ್ಲಿ ಮೂರು ಹಂದಿಗಳಿದ್ವು. ಅಲ್ಲೇ ಪಕ್ಕದ ಮನೆಯಲ್ಲಿ ತೋಳ ಕೂಡ ವಾಸ ಆಗಿತ್ತು. ಆ ತೋಳ ಯಾವಾಗ್ಲೂ ಈ ಹಂದಿಗಳನ್ನ ತಿನ್ಬೇಕು ಅಂತ ಕಾಯ್ತಿತ್ತು. ಒಂದಿನ ಹಂದಿಗಳು ಮಾರ್ಕೆಟ್ಗೆ ಹೊರಟಿದ್ವು. ಮಿಸ್ಟರ್ ತೋಳ ಅವುಗಳ ಮುಂದೆಯೇ ಓಡಿತು, ಆದ್ರೂ ಇವುಗಳನ್ನ ನೋಡ್ಲಿಲ್ಲ. ಇದು ಆಶ್ಚರ್ಯವಾಗಿದೆಯಲ್ಲ, ಅದು ನಾವಿರೋದನ್ನ ಗಮನಿಸ್ಲೇ ಇಲ್ಲ, ವಿಚಿತ್ರ ಅಲ್ವಾ? ಅದೇನೋ ಅವಸರದಲ್ಲಿದೆ ಅನ್ಸುತ್ತೆ, ಬನ್ನಿ ಅವನ ಹಿಂದೆ ಹೋಗೋಣ. ಹೀಗೆ ಅನ್ಕೊಂಡು ಆ ಮೂರ್ ಹಂದಿಗಳು ತೋಳದ ಹಿಂದೆ ಹೋದ್ವು. ಮೊದಲನೇ ಹಂದಿ ಇನ್ನೆರಡು ಹಂದಿನ ಹಿಂದಿಕ್ಕಿ ವೇಗವಾಗಿ ಓಡಿ ಇದ್ದಕ್ಕಿದ್ದಂತೆ ನಿಂತ್ಬಿಡ್ತು. ಇನ್ನೆರಡು ಹಂದಿಗಳು ಬಂದ್ ನಿಂತ್ವು. ಅವು ದೂರದಿಂದಲೇ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇರೋ ತೋಳನ ನೋಡುದ್ವು. ನೋಡಲ್ಲಿ, ಆ ತೋಳ ಹೊರಟೋಗ್ತಿದೆ, ಇನ್ನು ನಮ್ಗೆ ಹಿಂಸೆ ಕೊಡಕ್ ಬರಲ್ಲ ಅನ್ಸುತ್ತೆ. ಸದ್ಯ ಹಾಗೆ ಆಗ್ಲಿ, ಆದ್ರೆ ವಿಚಿತ್ರ ಅನ್ಸ್ತಿದೆ. ನನಗ ಹಾಗನ್ನಿಸ್ತಿಲ್ಲ, ನೋಡು ಅಲ್ಲಿ ಇನ್ನೊಂದು ತೋಳ ಬಸ್ ಇಳಿತಿದೆ. ಹಲೋ ಅಕ್ಕ, ಪ್ರಯಾಣ ಆರಾಮಾಗಿತ್ತಲ್ವಾ? ಅದು ಅವನ ಅಕ್ಕ ಮಿಸ್ ತೋಳ, ಅವನನ್ನ ಕಾಣಕ್ಕೆ ಬಂದಿತ್ತು. ಓ ಹೌದು, ಸರಿ ಇತ್ತು. ಅವಳ ಚೂಪಾದ ಹಲ್ಲುಗಳು ಸೂರ್ಯನ ಬೆಳಕಿಗೆ ಹೊಳಿತಿದ್ವು. ಅವಳನ್ನ ನೋಡಿದ್ರೆ ಬಹಳ ಹೆದರಿಕೆ ಆಗ್ತಿದೆ. ಅವಳ ಹಲ್ಲು ಉಗುರುಗಳು ಎಷ್ಟು ದೊಡ್ಡದಾಗಿವೆ. ನನಗ್ ಸರಿಯಾಗೇ ಕಾಣ್ತಿದ್ದಾಳೆ, ನಾ ಹೋಗಿ ಹಲೋ ಹೇಳ್ ಬರ್ಲಾ? ಬೇಡ, ನೀ ಆತರ ಯಾವ ಕೆಲ್ಸನೂ ಮಾಡ್ಬೇಡ ಅಂತ ಎರಡನೇ ಹಂದಿ ಮೇಲೆ ತಲೆಗ್ ಮುಟ್ಟುಕ್ತು. ಅವರಿಬ್ರು ನಮ್ಮನ್ನ ತಿನ್ನೋ ಮುಂಚೆ ನಡೀರಿ, ಮನೆಗ್ ಬೇಗ ಹೋಗೋಣ. ಅದ್ರ ಏಟ್ಗೆ ಎರಡನೇ ಹಂದಿ ಇನ್ನೇನ್ ಬೀಳೋ ಸ್ಥಿತಿಲಿತ್ತು. ತಮ್ಮನ್ನ ಊಟವಾಗಿ ತಿನ್ನತ್ತೆ ಅನ್ನೋ ಯೋಚನೆ ಬರ್ತಿದ್ದಂಗೆ ಆ ಮೂರ್ ಹಂದಿಗಳು ಒಂದರ ಮೇಲೊಂದು ಬೀಳ್ತಾ ತಮ್ಮ ಮನೆ ಕಡೆ ಒಂದೇ ಉಸಿರು ಓಡಿದ್ವು. ಅವರಿಬ್ರು ನಮ್ಮ ಮೇಲೆ ಪ್ರಹಾರ ಮಾಡಿದ್ರೆ ಏನ್ ಮಾಡೋದು? ನಾವೆಲ್ಲರೂ ಬದುಕಿರ್ಬೇಕಂದ್ರೆ ಏನಾದ್ರೂ ಉಪಾಯ ಮಾಡ್ಬೇಕು. ಆ ಹಂದಿಗಳು ಯೋಚನೆ ಮಾಡಕ್ಕೆ ಶುರು ಮಾಡಿದ್ವು. ಇಲ್ಲಿ ಬನ್ನಿ, ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯದ ಬಗ್ಗೆ ಮಾತಾಡ್ಕೊಂಡ್ವು ಮತ್ತೆ ಅದನ್ನ ಮಾಡ್ಲು ಮುಂದಾದ್ವು. ಇದು ತುಂಬಾ ಒಳ್ಳೆ ಉಪಾಯ, ಈ ಉಪಾಯ ಚೆನ್ನಾಗ್ ಕೆಲಸ ಮಾಡುತ್ತೆ. ಮಾನೇ ದಿನ ಬೆಳಗ್ಗೆ ಮೂರ್ ಹನ್ನಿಗಳು ಮಿಸ್ಟರ್ ತೋಳನ ಮನೆಗೆ ಹೋದ್ವು. ಮಿಸ್ಟರ್ ತೋಳದ ಬೇಟೆನೆ ಮನೆಗ್ ಬಂದಿರೋದ್ ನೋಡಿ ಇಂದು ನನ್ನ ಅದೃಷ್ಟದ ದಿನ ಅಂತ ಖುಷಿಯಿಂದ ಕುಣದಾಡ್ತಾ ಹೇಳ್ತು. ಯಾರದು ಅಣ್ಣ? ಮಿಸ್ಟರ್ ತೋಳ ಇನ್ನೇನು ಆ ಮೂರ್ ಹಂದಿಗಳನ್ನ ಎಳ್ಕೋಬೇಕು, ಅಷ್ಟ್ರಲ್ಲಿ ಮಿಸ್ ತೋಳ ಬಾಗ್ಲ ಹತ್ರ ಬಂದ್ಬಿಟ್ಲು. ಒಂದ್ ನಿಮಿಷ, ಈ ಹೂವುಗಳು ನಿನಗೆ ತೋಳಕ್ಕ? ಇವುಗಳು ನನ್ಗ? ತುಂಬಾ ಧನ್ಯವಾದ, ಇಷ್ಟು ಚೆನ್ನಾಗಿದೆ ಹೂಗಳು. ನೀನು ನಮ್ಮ ಊರಿನ ಅತಿಥಿ, ನೀನಿಲ್ಲಿ ಸಂತೋಷವಾಗಿರ್ಬೇಕು ಎನ್ನುತ್ತಾ ಕೈ ಕುಲುಕಲು ಹೋಗಿ ಮೊನಚಾದ ಉಗುರುಗಳನ್ನ ನೋಡ್ತು. ಈ ಚಾಕ್ಲೇಟ್ಗಳು ಎಲ್ಲ ನಿನಗೆ ಅಕ್ಕ ಎನ್ನುತ್ತಾ ರುಚಿಯಾದ ಚಾಕ್ಲೇಟ್ಗಳನ್ನ ಕೊಟ್ವು. ಹೌ, ಎಷ್ಟು ಒಳ್ಳೆಯವರು ನೀವು. ಮತ್ತೆ ಈ ಹಣ್ಣುಗಳು? ಅದು ನಿನಗೆ ಮತ್ತು ನಿನ್ನ ತಮ್ಮನಿಗೆ ಮಿಸ್ ತೋಳ. ಧನ್ಯವಾದಗಳು, ಯಾರು ಸಹ ನಮಗೆ ಇಂತಹ ಸ್ವಾಗತ ಕೊಟ್ಟೇ ಇರಲಿಲ್ಲ. ಮಾರ್ನೇ ದಿನ ಮಿಸ್ ತೋಳ ಹಂದಿಗಳ ಮನೆಗೆ ತನ್ನ ತಮ್ಮನ ಜೊತೆಗೆ ಹೋಯ್ತು. ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡಕ್ಕೆ ಒಳ್ಳೆ ಸಮಯ. ಓ ಇಲ್ಲ, ಇಷ್ಟು ಬಿಲ್ದೆದ್ರು ಮಿಸ್ಟರ್ ತೋಳ ಎಲ್ಲಾ ಮನೆ ಕೆಲ್ಸಾನೂ ಮಾಡ್ತು. ಮನೆ ಛಾವಣಿನ ಸರಿ ಮಾಡ್ತು, ಬೇಲಿಗೆ ಬಣ್ಣ ಬಳಿತು, ಮತ್ತೆ ತೋಟ ಕೂಡ ಸರಿ ಮಾಡ್ತು. ಇದು ನಾನು ನನ್ನ ಒಳ್ಳೆಯ ಪ್ರೀತಿಯ ಸುಂದರವಾದ ಮಿತ್ರರಿಗೆ ಧನ್ಯವಾದ ಹೇಳೋ ರೀತಿ. ಹಂದಿಗಳ ಉಪಾಯ ಫಲಿಸ್ತು. ಇನ್ನು ಮುಂದೆ ಆ ಕೆಟ್ಟ ತೋಳ ಎಂದಿಗೂ ಹಂದಿಗಳಿಗೆ ಹಿಂಸೆ ಕೊಡೋಕೆ ಬರಲ್ಲ. ಅವನ ಅಕ್ಕನ ಪ್ರೀತಿಯ ಮಿತ್ರರಾದ ಆ ಮೂರು ಹಂದಿಗಳು ಮುಂದೆ ಹೆದರದೆ ಸಂತೋಷದಿಂದ ಇದ್ವು. ಒಂದು ಸುಂದರವಾದ ಭಾನುವಾರದ ಬೆಳಿಗ್ಗೆ ದೂರದೊಂದು ದೇಶದಲ್ಲಿ ಮ್ಯಾಕ್ಸ್ ಮತ್ತು ಟಾಮಿ ಅನ್ನೋ ಇಬ್ರು ಮಕ್ಕಳಿದ್ರು. ಆ ಹುಡುಗ ಮತ್ತೆ ಹುಡುಗಿ ಜೋಕಾಲಿಲಿ ಆಟ ಆಡ್ತಿದ್ರು. ಅವರಿಬ್ರು ತಮ್ಮ ಪ್ರೀತಿ ಆಂಟಿಯಾದ ಮೇರಿಗೆ ಕಾಯ್ತಾ ಇದ್ರು. ಅವರು ಒಂದು ತಿಂಗಳ ಹಿಂದೆನೆ ಆಕೆ ಜೊತೆ ಪಿಕ್ನಿಕ್ಗೆ ಹೋಗಲು ನಿರ್ಧರಿಸಿದ್ರು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಅವರಿಬ್ರು ತಮ್ಮ ಆಟದಲ್ಲಿ ಮುಳುಗ್ ಹೋಗಿದ್ರು. ಗಾಡಿ ಬೀಪ್ ಸದ್ದು ಅವರಿಗೆ ಕೇಳಿಸ್ತು.
ಅದು ಮೇರಿ ಆಂಟಿಯ ಹಳದಿ ಕಾರು. ಮೇರಿ ಆಂಟಿ, ಮೇರಿ ಆಂಟಿ. ಮತ್ತೆ ಅವರು ಉತ್ಸಾಹದಿಂದ ಕೇಳಿದ್ರು, ನಾವು ಪಿಕ್ನಿಕ್ಗೆ ಹೋಗೋಣ. ಸರಿ, ನಾವು ಹೋಗೋಣ. ಯಪ್ಪಿ, ನಾವ್ ಎಷ್ಟ್ ಮಜಾ ಮಾಡ್ಬೋದು ಅಂತ ಕೂಗ್ತಾ ಹೇಳಿದ್ಲು ಟಾಮಿ. ಆದ್ರೆ ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ನಾನು ನಿಮ್ ವಯಸ್ಸಿನಲ್ಲಿದ್ದಾಗ ಯಾವಾಗ್ಲೂ ಪಿಕ್ನಿಕ್ಗೆ ಅಂತ ಗುಡುಗುಡು ಬೆಟ್ಟಕ್ಕೆ ಹೋಗ್ತಾ ಇದ್ದೆ. ಗುಡುಗುಡು ಬೆಟ್ಟ ಅದೆಲ್ಲಿದೆ? ಯಾಕೆ ಅದನ್ನ ಗುಡುಗುಡು ಬೆಟ್ಟ ಅಂತಾರೆ? ಅದೇನು ಮ್ಯಾಕ್ಸ್ನ ಹೊಟ್ಟೆ ತರ ಗುಡುಗುತ್ತಾ? ಓಹೋಹೋ, ಇಲ್ಲ, ಬನ್ನಿ ನಾವೇ ನೋಡಿ ತಿಳ್ಕೊಳ್ಳೋಣ. ಟಾಮಿ ಮತ್ತೆ ಮ್ಯಾಕ್ಸ್ ಇಬ್ರು ತುಂಬಾ ಖುಷಿಯಾಗಿದ್ರು. ಎಲ್ರೂ ಮೇರಿ ಆಂಟಿ ಕಾರ್ನಲ್ಲಿ ಗುಡುಗುಡು ಬೆಟ್ಟಕ್ಕೆ ಹೊರಟ್ರು. ಅವರು ಬೇಗ ಬೆಟ್ಟದ ಹತ್ರ ಬಂದ್ರು. ಎಲ್ರೂ ಹಸಿರು ತುಂಬಿದ ಬೆಟ್ಟನ ಹತ್ತಿ ಅದರ ತುದಿ ಸೇರಿದ್ರು. ಅಲ್ಲೆಲ್ಲ ಇದ್ದ ಪೊದೆಗಳನ್ನ ಆಂಟಿ ಮೇರಿ ಸರಿಪಡಿಸ್ತಾ ಹೋದ್ರು. ನೋಡಿ ಮಕ್ಕಳೇ, ನಮ್ಮ ವಸ್ತುಗಳನ್ನೆಲ್ಲ ಇಡೋದಕ್ಕೆ ಸರಿಯಾದ ಜಾಗ. ಅಲ್ಲೇ ಹತ್ತಿರವಿರುವ ಬೆಂಚನ್ನ ನೋಡ್ತಾ ಹೇಳಿದ್ಲು. ಓಹೋ, ನಾವು ಪಿಕ್ನಿಕ್ ಎಂದು ತಂದ ವಸ್ತುಗಳನ್ನ ಇಲ್ಲಿಗೆ ತಂದೇ ಇಲ್ಲ. ಯೋಚನೆ ಮಾಡ್ಬೇಡಿ ಮಕ್ಕಳೇ, ಇಲ್ಲಿವೆ ನೋಡಿ. ಟಡಾ! ಮಾಯದಂತೆ ತಂದಂತ ಬ್ಯಾಗ್ ಅನ್ನ ತೋರಿಸ್ತಾ ಮೇರಿ ಆಂಟಿ ಹೇಳಿದ್ಲು. ಆಕೆ ಅದನ್ನ ಬೆಟ್ಟ ತುದಿವರೆಗೂ ತಾನೇ ಹೊತ್ತು ತಂದಿದ್ಲು. ಹೌ ಆಂಟಿ, ನೀವ್ ಎಲ್ಲದರ ಬಗ್ಗೆಯೂ ಯೋಚನೆ ಮಾಡ್ತೀರಾ. ಬ್ಯಾಗ್ ಅನ್ನ ತೆಗೆದು ಮಕ್ಕಳಿಗೆ ಸ್ಯಾಂಡ್ವಿಚ್ ಗಳನ್ನ ಕೊಟ್ಲು. ಹೇ, ಇದು ನಮಗಿಷ್ಟವಾದ ಸ್ಯಾಂಡ್ವಿಚ್. ಅಷ್ಟೇ ಅಲ್ಲ, ನಿಮ್ಮಿಬ್ರಿಗೂ ಇನ್ನೊಂದ್ ಸರ್ಪ್ರೈಸ್ ಇದೆ. ಇಬ್ರು ಮಕ್ಕಳು ಕುತೂಹಲದಿಂದ ಮೇರಿ ಆಂಟಿನೇ ನೋಡ್ತಿದ್ರು. ಅವರು ತನ್ನ ಬ್ಯಾಗಿಂದ ಡಾರ್ಕ್ ಚಾಕ್ಲೇಟ್ ಕೇಕ್ ಅನ್ನ ತೆಗೆದ್ಲು. ಇಲ್ಲಿವರೆಗೂ ನೋಡಿರೋದ್ರಲ್ಲಿ ದೊಡ್ಡ ಚಾಕ್ಲೇಟ್ ಕೇಕ್ ಇದು. ಮಕ್ಕಳಿಗೆ ತಿಂಡಿಗಳು ಇಷ್ಟವಾಗಿದ್ದು ಆಂಟಿ ಮೇರಿಗೆ ತುಂಬಾ ಖುಷಿಯಾಯ್ತು. ನಮಗೀಗ ಬೇಕಿರೋದು ಒಂದು ಕಪ್ ಬಿಸಿ ಬಿಸಿ ಟೀ ಎನ್ನುತ್ತಾ ತನ್ನ ಬ್ಯಾಗ್ ಅನ್ನು ಮ್ಯಾಚ್ ಬಾಕ್ಸ್ಗಾಗಿ ತೆಗೆದ್ಲು. ಮ್ಯಾಚ್ ಬಾಕ್ಸ್ ಎಲ್ಲಿ ತಾನೇ ಹೋಗೋಕೆ ಸಾಧ್ಯ? ನಾನದನ್ನ ಖಂಡಿತ ಬ್ಯಾಗಲ್ಲೇ ಇಟ್ಟಿದ್ದೆ. ಮಕ್ಕಳಿಬ್ರು ಕೂಡ ಆಕೆಗೆ ಸಹಾಯ ಮಾಡೋಕೆ ಮುಂದಾದ್ರು. ಯೋಚನೆ ಮಾಡ್ಬೇಡಿ ಆಂಟಿ, ನಮ್ಗೆ ಕಡ್ಡಿಗಳನ್ನ ಉಪಯೋಗಿಸಿ ಬೆಂಕಿ ಉರಿಸೋದು ಗೊತ್ತು. ಮಕ್ಕಳಿಬ್ರು ಹಲವು ಕಡ್ಡಿಗಳನ್ನ ತಂದು ಸೇರಿಸಿದ್ರು. ಮ್ಯಾಕ್ಸ್ ಕಡ್ಡಿಗಳನ್ನ ಒಂದಕ್ಕೊಂದು ಉಜ್ಜಲು ಪ್ರಾರಂಭಿಸಿದ. ಅವನು ಎಷ್ಟು ಜೋರಾಗಿ ಉಜ್ಜಿದ ಅಂದ್ರೆ ಟಾಮಿಗೆ ಕೆಮ್ಮು ಬಂದ್ಬಿಡ್ತು. ಆಗ ತಕ್ಷಣ ಕಡ್ಡಿಗಳು ಅಲ್ಲಾಡಿದ್ವು. ಟಾಮಿ, ಟಾಮಿ, ನೋಡಿದ್ಯಾ? ಆ ಕಡ್ಡಿಗಳು ಅಲ್ಲಾಡ್ತಿತ್ತು. ನೀ ಅಷ್ಟೋರಾಗಿ ಊದಿದ್ರೆ ಖಂಡಿತ ಅಲ್ಲಾಡತ್ತೆ. ಅವರು ನಿಂತಿದ್ದ ಭೂಮಿಯೇ ಅಲುಗಾಡಿತು. ಟಾಮಿ, ನಿನಗೆ ಆ ಗುಡುಗುಡು ಸದ್ದು ಕೇಳಿಸ್ತಾ? ಅದ್ ನನ್ನ ಹೊಟ್ಟೆ ಅಲ್ಲ. ಆ ಗುಡುಗುಡು ಸದ್ದು ಜೋರಾಗ್ತಾ ಇದ್ದಂತೆ ಪೊದೆಯಿಂದ ಡ್ರ್ಯಾಗನ್ ಒಂದು ನೆಗೆದು ಬಂತು. ಮ್ಯಾಕ್ಸ್ ಮತ್ತೆ ಟಾಮಿ ಇಬ್ರು ಮೇರಿ ಆಂಟಿ ಕೈಯನ್ನ ಭದ್ರವಾಗಿ ಹಿಡ್ಕೊಂಡಿದ್ರು. ಆದ್ರೆ ಆಂಟಿಗೊಂಚೂರು ಆಶ್ಚರ್ಯ ಆಗ್ಲಿಲ್ಲ. ಹಾಗೆ ನೋಡಿದ್ರೆ ಅವರು ತುಂಬಾ ಖುಷಿಯಾಗಿದ್ರು. ಆಕೆ ಮಕ್ಕಳನ್ನ ಸಮಾಧಾನ ಪಡಿಸ್ತಾ ಹೇಳಿದ್ರು, ಹೆದರಬೇಡಿ, ಅದು ತುಂಬಾ ಒಳ್ಳೆ ಡ್ರ್ಯಾಗನ್, ಅದೇನು ಹಿಂಸೆ ಮಾಡಲ್ಲ. ಆ ಡ್ರ್ಯಾಗನ್ ಜೋರಾಗಿ ಘರ್ಜಿಸ್ತಾ ಮುಂದಿದ್ದ ಕಡ್ಡಿಗಳಿಗೆ ಬೆಂಕಿನ ಸೋಕಿಸ್ತು. ಆಮೇಲೆ ಆಂಟಿ ಬೆಂಕಿ ಮೇಲೆ ಪಾತ್ರೆಯನ್ನಿಟ್ಟು ಅದರಲ್ಲಿ ನೀರ್ ತುಂಬಿಸಿದ್ರು. ಆ ಡ್ರ್ಯಾಗನ್ ಕೂಡ ಸುರ್ರೆಂದು ಟೀನ ಕುಡಿತು. ಮ್ಯಾಕ್ಸ್ ಮತ್ತೆ ಟಾಮಿಗಂತೂ ಪೂರ್ತಿ ಆಶ್ಚರ್ಯ. ಒಂದು ಡ್ರ್ಯಾಗನ್ ಇಷ್ಟು ಒಳ್ಳೇದಾಗಿರುತ್ತೆ ಅನ್ನೋದನ್ನ ಅವ್ರಿಗೆ ನಂಬಕ್ಕೆ ಆಗ್ಲಿಲ್ಲ. ಆ ಡ್ರ್ಯಾಗನ್ ಟೀ ಕುಡಿದ ನಂತರ ಜೋರಾಗಿ ತೇಗ್ತು ಕೂಡ. ಮೇರಿ ಆಂಟಿ ಹತ್ರ ಬಂದು ಕೇಕ್ ಅನ್ನ ನೋಡ್ತಾ ಸಂತೋಷದಿಂದ ತನ್ನ ಬಾಲ ಅಲ್ಲಾಡಿಸ್ತಾ ಕುಣಿತು. ನಿನಗೆ ಕೇಕ್ ಬೇಕಾ? ಡ್ರ್ಯಾಗನ್ಗೆ ಬಾಯಲ್ಲಿ ನೀರೂರ್ತು. ಅದು ಟಾಮಿ ಪ್ಲೇಟ್ ಅನ್ನ ಮೂಸ್ತಾ ಬಂತು. ಓ ಬೇಡ, ನನ್ ಕೇಕ್ ಅನ್ನ ತಿನ್ಬೇಡ. ಮ್ಯಾಕ್ಸ್ ತನ್ನ ಕೇಕ್ ಅನ್ನ ಡ್ರ್ಯಾಗನ್ಗೆ ಕೊಟ್ಟ. ಡ್ರ್ಯಾಗನ್ ಒಂದೇ ಸಲಿಗೆ ಆ ಕೇಕ್ ಅನ್ನ ಗುಳುಂ ಮಾಡಿ ಪೊದೆಗಳ ಮಧ್ಯೆ ಹೋಗಿ ಮರೆಯಾಯ್ತು. ಮತ್ತದು ಹಲವಾರು ಹೊಳೆಯುವ ಕಲ್ಲುಗಳನ್ನ ಮಕ್ಕಳಿಗೆ ತಂದ್ಕೊಡ್ತು. ಆ ಡ್ರ್ಯಾಗನ್ಗೆ ನಿಮ್ಮಿಬ್ರನ್ನ ಕಂಡ್ರೆ ಇಷ್ಟ ಅನ್ಸುತ್ತೆ. ಆ ಮಕ್ಕಳು ತಮ್ಮ ಹೊಸ ಸ್ನೇಹಿತ ಕೊಟ್ಟ ಉಡುಗೊರೆಗಳನ್ನ ನೋಡ್ತಾ ಸಂತೋಷದಿಂದ ತಮ್ಮ ಮನೆಗೆ ಮರಳಿದ್ರು. ಒಂದು ಕಾಡಲ್ಲಿ ಸಿಂಹರಾಜ ಅವನ ಹೆಂಡತಿ ಮತ್ತೆ ಪುಟ್ಟ ಮಗ ಶೇರು ಜೊತೆಯಲ್ಲಿ ವಾಸವಿದ್ದ. ರಾಜಂಗೆ ಶೇರು ಮೇಲೆ ತುಂಬಾನೇ ಪ್ರೀತಿ, ಯಾಕಂದ್ರೆ ತನ್ನ ಉತ್ತರಾಧಿಕಾರಿಯನ್ನು ಹೆಮ್ಮೆ ಅವನ್ಗೆ. ಶೇರು, ರಾಜನಿಗೆ ಮುಖ್ಯವಾದ ಗುಣ ಗರ್ಜನೆ. ನೀನು ಗರ್ಜಿಸೋದನ್ನ ಕಲ್ತ್ಕೋಬೇಕು.
ಆದ್ರೆ ಅಪ್ಪ ನನಗೆ ಘರ್ಜಿಸಕ್ ಬರಲ್ಲ. ಪ್ರಯತ್ನ ಪಡು ಮಗು, ಪ್ರಯತ್ನ ಪಡು. ಆದರೆ ಪ್ರತಿ ಪ್ರಯತ್ನದಲ್ಲೂ ಶೇರುಗೆ ಆಗಿದ್ದು ರಾಜ ತನ್ನ ಮಗಂಗೆ ಘರ್ಜನೆ ಹೇಳಿಕೊಡೋಕೆ ಒಬ್ಬ ಗುರುನ ನೇಮಿಸಿದ. ಮೊದಲು ಬಂದ ಗುರು ಆನೆ. ಆನೆ ಶೇರುಗೆ ಕಲಿಸೋಕೆ ಪ್ರಯತ್ನಿಸ್ದ. ಆದ್ರೆ ಸಿಂಹರಾಜ ತನ್ನ ಮಗ ಆನೆಯ ತರಹ ಗೀಳಿಡೋದನ್ನ ಇಷ್ಟ ಪಡ್ಲಿಲ್ಲ. ಆನೆನ ಕಳ್ಸ್ಬಿಟ್ಟ. ಆಮೇಲೆ ಬಂತು ಗದ್ದು ಅನ್ನೋ ಕತ್ತೆ. ರಾಜಂಗೆ ತನ್ನ ಮಗನ ಕರ್ಕಶ ಧ್ವನಿ ಕೇಳಕ್ಕಾಗ್ಲಿಲ್ಲ. ಕತ್ತೆನೂ ಓಡಿಸ್ಬಿಟ್ಟ. ಆಮೇಲೆ ಬಂತು ಬೆಕ್ಕು. ಅರೆ ಶೇರು ಚೆನ್ನಾಗೆ ಮಿಯಾವ್ ಅಂತಾನೆ. ಬೆಕ್ಕು ಹೊರಟು ಹೋಯ್ತು. ಸಿಂಹರಾಜಂಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಯ್ತು. ಒಂದಿನ ಒಬ್ಬ ಬೇಟೆಗಾರ ಕಾಡಕ್ ಬಂದ. ಶೇರು ತನ್ನ ಸ್ನೇಹಿತರೆಲ್ಲ ಪ್ರಾಣ ಕಾಪಾಡ್ಕೊಳಕ್ಕೆ ಓಡಿದ್ದನ್ನ ನೋಡಿ ಬೇಸರಗೊಂಡ. ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ, ನಾನ್ ತಾನೇ ಮುಂದಿನ ರಾಜ. ತನ್ನ ಎಲ್ಲಾ ಶಕ್ತಿಯನ್ನ ಸೇರಿಸ್ಕೊಂಡು ಒಮ್ಮೆ ಘರ್ಜಿಸ್ದ. ಆ ಘರ್ಜನೆ ಬೇಟೆಗಾರನನ್ನ ಓಡಿಸ್ಬಿಡ್ತು. ಸಿಂಹರಾಜಂಗೆ ತುಂಬಾ ಖುಷಿಯಾಯ್ತು. ತನ್ನ ಮಗ ಘರ್ಜಿಸೋಕೆ ಕಲಿತು ಬಿಟ್ಟಿದ್ದ. ನನ್ನ ಮೌಲ್ಯ ನನಗಿಂತ ಕಡಿಮೆಯೂ ಅಲ್ಲ, ಹೆಚ್ಚೂ ಅಲ್ಲ. ಒಂದಾನೊಂದು ಕಾಲದಲ್ಲಿ ನಾಯಿಯೊಂದು ಹಳ್ಳಿಯಲ್ಲಿ ವಾಸವಾಗಿತ್ತು. ಪ್ರತಿ ದಿನವೂ ಹತ್ತಿರದ ಮನೆಗಳ ಹಿತ್ತಲಿಗೆ ಹೋಗ್ತಿತ್ತು. ಅಲ್ಲಿ ಮನೆಯವರು ಬಿಸಾಡ್ತಿದ್ದ ಉಳಿದ ಆಹಾರನ ತಿಂದುಕೊಂಡು ಅದು ಬದುಕ್ತಿತ್ತು. ಒಂದು ದಿನ ಅದರ ಅದೃಷ್ಟ, ಅದಕ್ಕೊಂದು ದೊಡ್ಡ ಮೂಳೆನೇ ಸಿಕ್ತು. ತುಂಬಾ ಖುಷಿಯಾದ ನಾಯಿ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಮನೆಗೆ ಓಡ್ತು. ದಾರಿನಲ್ಲಿ ತೊರೆಯ ಮೇಲೆ ಹಾಕಿದ್ದ ಕಿರಿದಾದ ಪಾದ ಸೇತುವೆಯನ್ನ ದಾಟುವಾಗ ನೀರಿನಲ್ಲಿ ತನ್ನದೇ ಪ್ರತಿಬಿಂಬನ ಅದು ನೋಡ್ತು. ಆ ಪ್ರತಿಬಿಂಬ ಕನ್ನಡಿಯಲ್ಲಿದ್ದಷ್ಟೇ ಸ್ಪಷ್ಟವಾಗಿತ್ತು. ನೀರಿನಲ್ಲಿರೋ ಮತ್ತೊಂದು ನಾಯಿ ತನ್ನದಕ್ಕಿಂತ ದೊಡ್ಡದಾದ ಮೂಳೆನ ತಗೊಂಡು ಹೋಗ್ತಿದೆ ಅಂತ ಈ ದುರಾಸೆಯ ನಾಯಿ ಯೋಚನೆ ಮಾಡ್ತು. ಈ ದುರಾಸೆಯ ಕಾರಣದಿಂದ ಆ ಇನ್ನೊಂದು ನಾಯಿಯ ಮೂಳೆನ ಕಿತ್ಕೊಂಬೇಕು ಅಂತ ಯೋಚಿಸ್ತು. ಈ ಪೆದ್ದ ನಾಯಿ ತೊರೆಯಲ್ಲಿನ ತನ್ನದೇ ಪ್ರತಿಬಿಂಬದ ಮೇಲೆ ದಡು ಮತ್ತನೆಗಿತ್ತು. ಆದ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ನಾಯಿಯಾಗ್ಲಿ ದೊಡ್ಡ ಮೂಳೆಯಾಗ್ಲಿ ಏನೂ ಕಾಣಲಿಲ್ಲ. ಜೊತೆಗೆ ನೀರಿಗೆ ನೆಗೆಯುವಾಗ ತಾನು ಕಚ್ಕೊಂಡಿದ್ದ ಮೂಳೆನೂ ಬಿದ್ದು ಹೋಯ್ತು. ಈ ದುರಾಸೆಯ ನಾಯಿ ಜೀವ ಉಳಿಸ್ಕೊಳ್ಳೋಕೆ ಈಜಬೇಕಾಗಿ ಬಂತು. ತುಂಬಾ ಕಷ್ಟಪಟ್ಟ ಮೇಲೆ ಅದು ದಡ ಸೇರ್ಕೊಂಡು ನೀರಿಂದ ಆಚೆ ಬಂತು. ಕೊನೆಗೆ ದಡ ಮುಟ್ಟಿದ್ಮೇಲೆ ಒಂದು ಕ್ಷಣ ನಿಂತು ಆಹಾರಕ್ಕಾಗಿ ಮತ್ತೊಂದ್ಸಲ ಪ್ರಯತ್ನ ಮಾಡಬೇಕಾಗಿ ಬಂದ ತನ್ನ ಮೂರ್ಖತನಕ್ಕೆ ತನ್ನನ್ನ ತಾನೇ ಶಪಿಸ್ಕೊಳ್ತು. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಚೆನ್ನಾಗಿ ಯೋಚಿಸಬೇಕು.